ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬಿ ಅಜ್ನೀಶ್ ಲೋಕನಾಥ್ ಸರ್ ಇದ್ದಾರೆ. ಸೊ ಈಸ್ ಅ ಬ್ಯೂಟಿಫುಲ್ ಆಡಿಯೋ ಕಂಪೋಸರ್, ಫಿಲಮ್ ಕಂಪೋಸರ್. ಇಂಥ ವ್ಯಕ್ತಿಯನ್ನು ನಾವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಈಗ ವಿಕ್ರಾಂತ್ ರೋಣ ಆ ಒಂದು ಸಿನಿಮಾಗೂ ನೀವು ಕಂಪೋಸ್ ಮಾಡಿದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ ಅದಿನ್ನೇನು? ಖಂಡಿತ ಕ್ರಿಯೇಟ್ ಮಾಡತ್ತರ ಖಂಡಿತ ರಾರಕ್ಕಮ್ಮ ಸಾಂಗ್ ಜನಗಳು ತೋರಿಸಿದ ಪ್ರೀತಿಗೆ ನಾನು ಏನು ಚಿರಋಣಿ. ಇದಕ್ಕೆ ಖಂಡಿತ ಈ ಕ್ರೆಡಿಟ್ಸ್ನ ನಾನು ಹೋಲ್ ಚಿತ್ರತಂಡದ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದರ ಲಿರಿಕ್ಸು ಅನೂಪ್ ಭಂಡಾರಿಯವರು ಬರೆದಿದ್ದಾರೆ, ಮತ್ತು ಅದು ನಾವು ಹೆಂಗೆ ಕಂಪೋಸ್ ಮಾಡಿದ್ವಿ, ಮತ್ತು ಇದಕ್ಕೆಲ್ಲನೂ ನಮಗೆ ಇನ್ಸ್ಪಿರೇಷನ್ ಆಗಿದ್ದು ಸುದೀಪ್ ಸರು. ಇದು ಹಾಡು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲೇಬೇಕು ಅಂತ ನಮ್ಮನ್ನು ಪುಷ್ ಮಾಡ್ತಿದ್ದಿದ್ದು ಮಂಜು ಸರ್. ಸೊ ಇದ್ರದ್ದೆಲ್ಲದನ್ನು ಔಟ್ಪುಟ್ಟೇ ರಾರಕ್ಕಮ್ಮ ಸಾಂಗ್. ಸೊ ಜನಗಳಿಗೆ ಆ ದೇವರಿಗೆ ಥ್ಯಾಂಕ್ ಯು ಸರ್. ಅಂದರೆ ಇವತ್ತು ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಟ್ರೋಲ್ ಪೇಜ್ ಆಗಲಿ, ಸೆಲೆಬ್ರಿಟಿ ಪೇಜ್ ಆಗಲಿ, ಎಲ್ಲಿ ನೋಡಿದ್ರು ಸಹ ಒಂದು ಡ್ಯಾನ್ಸ್ ಎಲ್ಲ ಕಡೆ ವೈರಲ್ ಆಗ್ತದೆ, ಎಲ್ಲರೂ ಅದನ್ನೇ. ಐ ಥಿಂಕ್ ಆ ಥರ ನಾನೊಂದು ವೈಬ್ ನೋಡಿದ್ದು ಹಿಂದೆ ಅವನೇ ಶ್ರೀಮದ್ ನಾರಾಯಣದಲ್ಲಿ ಯಾವುದೋ ಒಂದು ಸಾಂಗ್ ಇತ್ತು, ರಿಪ್ ಹ್ಯಾಂಡ್ಸ್ ಅಪ್ ಸಾಂಗ್. ಎಕ್ಸಾಕ್ಟ್ಲಿ. ಸೊ ಆ ಥರದ ಒಂದು ಸೆನ್ಸೇಷನ್ನ ಈ ಸಾಂಗು ಕ್ರಿಯೇಟ್ ಮಾಡ್ತಿದೆ, ನಂಗೆ ವೈಯಕ್ತಿಕವಾಗಿ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅದು? ನಿಮಗೆ ಅನಿಸಿದ್ರೆ ಅದು ಖಂಡಿತ ಎಲ್ಲರಿಗೂ ಅನಿಸಿರುತ್ತೆ. ಸೊ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಆ ಹಾಡು ಆಲ್ರೆಡಿ ನ್ಯಾಷನಲ್ ಲೆವೆಲಲ್ಲಿ ಬಜ್ ಮಾಡ್ತಿದ್ದೆ. ಒಂದು ರಾರಕ್ಕಮ್ಮ ಸಾಂಗ್ ನ್ಯಾಷನಲ್ ಸೆನ್ಸೇಷನ್ ಆಗಬೇಕು ಅನ್ನೋದೇ ನನ್ನ ಆಸೆ. ಸೊ ಅದನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಸರ್, ನಾನೊಂದು ಆಡಿಯೋ ನೋಡಿದೆ ಕಿಚ್ಚ ಸುದೀಪ್ ಸರ್ದು ಮತ್ತು ಜಾಕ್ಲಿನ್ ಫರ್ನಾಂಡಿಸ್ ಅವ್ರ ಕಾನ್ವರ್ಸೇಷನ್. ಸೊ ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ನೀವು ಹೇಳಿದ ಚಾಲೆಂಜ್ ತೊಗೊತೀನಿ, ಬಟ್ ನೀವು ಕನ್ನಡದಲ್ಲಿ ನಾನು ಹೇಳಿದ್ದನ್ನು ರಿಪೀಟ್ ಮಾಡಬೇಕು ಅಂತ. ಸೊ ನೀವು ಆಡಿಯೋ ಕೇಳಿರ್ತೀರಲ್ಲ, ನಿಮ್ಗೆ ಹೇಗೆ ಅನಿಸ್ತು? ಯಾವ್ದು ಹೇಳಿ? ಸುದೀಪ್ ಸರು ಒಂದು ಕನ್ನಡ ಡೈಲಾಗ್ ಹೇಳ್ತಾರೆ, ನೀವು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಮಥಿಂಗ್ ಡೈಲಾಗ್ ಹೇಳ್ತಾರೆ. ಸೊ ಅದನ್ನು ಇವರು ರಿಪೀಟ್ ಮಾಡ್ತಾರೆ. ಸೊ ಅದನ್ನು ರಿಪೀಟ್ ಮಾಡಿರೋದಕ್ಕೆ ಆಸ್ ಅ ಗಿಫ್ಟ್ ಟು ಯು ನಾನು ವಾಪಸ್ ಸ್ಟೆಪ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ ಅಂತ ಸರ್ ಮಾಡ್ತಾರೆ. ಸೊ ನಿಮ್ಗೆ ಅದು ಹೇಗೆ ಅನಿಸ್ತು? ಅವರು ಕನ್ನಡ ಬೇಸಿಕಲಿ ನಾನು ಕೇಳ್ತಾ ಇರೋದು. ಅಂದರೆ ಸಿ ಕನ್ನಡ ಒಬ್ಬರು ಕನ್ನಡ ಅಲ್ಲ, ಅವರು ಕನ್ನಡ ಮಾತಾಡ್ತಾರೆ, ಅದೇ ತುಂಬ ಖುಷಿ. ಸೊ ಎಲ್ಲರೂ ಕನ್ನಡ ಮಾತಾಡಬೇಕು. ಸೊ ಎಲ್ಲರೂ ಕನ್ನಡದಲ್ಲೇ ಏನೋ ಇದು ಏನೋ ಕಾನ್ವರ್ಸೇಷನ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ಅವ್ರು ಕನ್ನಡ ಅವ್ರು ಮಾಡಿರೋ ಪ್ರಯತ್ನಕ್ಕೆ ನಾನು ಚಪ್ಪಳೆ ತರ್ತೀನಿ, ಅವ್ರು ಇನ್ನೂ ಕನ್ನಡ ಮಾತಾಡಲಿ. ಅಲ್ಲ, ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯ್ತಾ? ಅಂದರೆ ಆ ಒಂದು ಕನ್ನಡ ಸ್ವಲ್ಪ ವಿಭಿನ್ನವಾಗಿ. ಯಾ ಅವ್ರದೇ ದಾಟಿಲಿ ಅವ್ರು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡಿದ್ರು ಜಾನಿ ಮಾಸ್ಟರ್ ಅಂದ. ಆ್ಯಂಡ್ ಏನು ಹೇಳೋದು, ಆ ಪ್ರಯತ್ನಕ್ಕೆ ನನ್ನ ಒಂದು ಪ್ರೋತ್ಸಾಹ ಖಂಡಿತ ಇದೆ. ಅವ್ರು ಇನ್ನೂ ಕನ್ನಡ ಮಾತಾಡಲಿ ಅಂತ ಕೇಳ್ತೇನೆ, ಇನ್ನೂ ಜಾಸ್ತಿ ಕನ್ನಡ ಮಾತಾಡಲಿ. ಐ ಥಿಂಕ್ ಇನ್ನೂ ಹೆಚ್ಚು ಕನ್ನಡ ಮೂವಿ ಮಾಡ್ತಾ ಇದ್ರೆ ಕನ್ನಡ. ಸೊ ನಂಗೆ ತುಂಬ ಒಂದು ಖುಷಿ ಇದೆ. ಇನ್ನು ಮುಂದೆ ಹೆಚ್ಚೆಚ್ಚು ಜೊತೆ ಕೆಲಸ ಮಾಡೋ ಆಸೆ ಇದೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಇನ್ನೂ ಹೆಚ್ಚಿನ ಸಿನಿಮಾಗಳಿಗೆ ಇದೇ ಥರ ಕಂಪೋಸ್ ಮಾಡ್ತಾ ಇರಲಿ, ಹಾಗೂ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಿ ಅಂತ ನಾನು ಸಹ ಕೇಳ್ಕೊಂತಿದ್ದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಜ್ನೀಶ್ ಲೋಕನಾಥ್ ಮಾತಾಡ್ತಾ ಇದ್ದೀನಿ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.